ಎನ್ನೆಲ್ಲೋಸ್ಕರಕ್ಕೆ ಸ್ವಾಗತ ಸಂಗೀತಾ ಕುಂಬಾರ್ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿ ಜಿಲ್ಲಾ ಸಮಿತಿ ವಿಜಯಪುರ ನೇತೃತ್ವದಲ್ಲಿ ಸೇವೆಯಿಂದ ನಿವೃತ್ತಿ ಹೊಂದಿದ ಮಹನೀಯರಿಗೆ ಸನ್ಮಾನ್ಯ ಕಾರ್ಯಕ್ರಮ ಸರ್ಕಾರಿ ನೌಕರರ ಭವನದಲ್ಲಿ ಜರುಗಿತು ನಿವೃತ್ತಿ ಹೊಂದಿದ ಅಡಿವೆಪ್ಪ ಸಾಲ್ಗಲ್ ಬಿಎಲ್ಡಿ ಸಂಸ್ಥೆ ವಿಜಯಪುರ ಹಾಗೂ ಕೃಷಿ ಅಧಿಕಾರಿ ಸಿಕೆ ಗುಂದುವಾನ್ ಇವರನ್ನು ಶಾಲು ಹೊದಿಸಿ ಗೌರವಪೂರ್ವಕ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಜಿಲ್ಲಾಧ್ಯಕ್ಷರಾದ ಬಿಎಚ್ ನಾಡಿಗಿರಿ ಡಾಕ್ಟರ್ ಬಾಬಾಸಾಹೇಬ್ ವಿಜಯದಾಸ್ ಆರ್ಎಲ್ ಎಲ್ಲಡ್ಗಿ ಉಪಾಧ್ಯಕ್ಷರು ಬಿಟಿ ವಾಗ್ಮೋರೆ ಕೋಶಾಧ್ಯಕ್ಷರು ಗಣೇಶ್ ಕಾಂಬಳೆ ಚರ್ಚನ್ ತಾಲೂಕಾಧ್ಯಕ್ಷರು ಪ್ರಭು ಡವಳಗಿ ಬಸವನ್ ಬಾಗೇವಾಡಿ ಅಧ್ಯಕ್ಷರು ಕೆಎಂ ಬಾಗೇವಾಡಿ ಆಲ್ಮೇಲ್ ಬ್ಲಾಕ್ ಅಧ್ಯಕ್ಷರು ಪ್ರಕಾಶ್ ಕಟ್ಟಿಮನಿ ಪ್ರಧಾನ ಕಾರ್ಯದರ್ಶಿಗಳು ವಿಜಯಪುರ ಜಿಲ್ಲಾ ಶಾಖೆ ವಿಜಯ್ ಕುಮಾರ್ ಸೂರವಂಶಿ ನಿಜಪ್ಪ ಮೇಲಿನಕೇರಿ ಮಲ್ಲಿಕಾರ್ಜುನ್ ಮಾದರ್ ಶ್ರೀಮತಿ ನಂದಾ ತಿಕೋಟ ಶ್ರೀಮತಿ ರಾಜಶ್ರೀ ಓಳಿನಿ ಆರ್ಬಿ ಸಂಗಮೇಶ್ ಹನುಮಂತ್ ಮಾದರ್ ಹಾಜಪ್ಪ ಬೂತ್ನಾಳ್ ಎಂಎ ಮುಂಡೇವಾಡಿ ಶ್ರೀಕಾಂತ್ ಮಾದರ್ ಸುನಿಲ್ ರಬ್ಕವಿ ರವಿ ಜಾಧವ್ ಮುಂತಾದವರು ಉಪಸ್ಥಿತರಿದ್ದರು ಆ ವಿಷಯನೇ ನಾವು ಈಗ ನಾವು ಮುಖ್ಯ ಪ್ರಮುಖವಾಗಿದೆ ಕಾರಣ ಎಲ್ಲ ತಾಲೂಕವರು ಜಾಗೃತರಾಗಿ ನಮ್ಮ ನೌಕರ ಜೊತೆಗಾಗಲೇ ಒಂದು ಶನಿವಾರ ಅಲ್ಲಿ ರವಿವಾರ ಅಲ್ಲಿ ಒಂದು ಎಲ್ಲರೂ ಒಂದು ಕೂಡಿಸಿ ಎಲ್ಲ ಇಲಾಖೆಯವರು ನಮ್ಮ ಶಿಕ್ಷಣ ಇಲಾಖೆನಲ್ಲಿ ಎಲ್ಲ ಇಲಾಖೆಯವರು ಕೂಡಿಕೊಂಡು ನಮ್ಮ ಇರೋದೇ ಎಲ್ಲ ಇಲಾಖೆಯಿಂದ ಕಲಿಸ್ತಕ್ಕಂಥ ನಮ್ಮ ಸಮಾಜ ಸಮಿತಿ ಕೇವಲ ಶಿಕ್ಷಕರು ಮಾತ್ರ ನಾನು ಶಿಕ್ಷಕರ್ಬೋದು ಕೇವಲ ನಮ್ಮ ಶಿಕ್ಷಕರು ನಮ್ಮಂತೂ ಭಾಳ ಭಾಷೆ ಮಾಡಿದ್ರು ಅದನ್ನು ಹೀಗಾಗಿ ಅದನ್ನು ಬದಿಗಿಟ್ಟು ಯಾಕೆ ವರ್ಕ್ ಮಾಡೋರು ನಮ್ಮ ಶಿಕ್ಷಣ ಇಲಾಖೆಯವರು ಈ ಮೊದಲಿನ ಹೋರಾಟ ಬೇರೆ ಈಗೇನಪ್ಪ ಲಗ ಲಗಮ ಕೀಲ ಪೀಲ ಏನಿರಂಗಿಲ್ಲ ಅದು ಕಿಲಕಿಲನೆ ಈಗ ನಮಗೇನಪ್ಪ ಅಲ್ಲ ಅಡವೇಪ ನಮಗೂ ಹೇಳ್ತಿರ್ತಾರೆ ಅಂತ ಗೊತ್ತಿದೆಯೋ ದುರೋಹ ನಮ್ಗೆ ಏನಾಗಿರ್ತಾರೆ ಅದಕ್ಕೆ ಇರ್ಲಿ ಇವತ್ತೇನಪ್ಪ ಅಂದ್ರ ನಿವೃತ್ತಿ ಇರೋದು ಪ್ರತಿಯೊಂದು ನೌಕರಿಗೆ ಏನಪ್ಪ ಅಂದ್ರ ಅದು ಕಟ್ಟಿಟ್ಟು ಬುತ್ತಿ ಹಾ ಹೀಗಾಗಿಸಿಂದ ಅಡವೇಪ್ಪನವರು ಇವತ್ತು ಈ ಒಂದು ಸನ್ಮಾನ ಸಮಾರಂಭದ ನಾ ಏನು ಇವತ್ತು ನನ್ನ ಕರೆಸ್ಯಾರ ನನಗೆ ಭಾಳ ಆನಂದ ಆಯಿತು ಈ ಆನಂದದ ಬಾಷ್ಪ ಇನ್ನೂ ಸಮಾಜದಲ್ಲಿ ಅಡವಪ್ಪನ ಮುಖಾಂತರ ಇನ್ನೂ ಪ್ರಸರಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಪ್ರಸ್ತಾವನೆ ಮಾಡಿದ್ದಕ್ಕೆ ಅತಿ ಉಗ್ರವಾಗಿ ಅವರು ಖಂಡನೆ ಮಾಡಿದ್ರು ಅವಾಗಿಂದ ಅವರೆಲ್ಲ ನಮ್ಗೆ ಏನಪ್ಪ ಅಂತಂದ್ರೆ ಮಾರ್ಗದರ್ಶಕರಾಗ್ಯಾರ ಅವರನ್ನ ಈಗ ವಯೋನಿವೃತ್ತಿ ಹೊಂದಿದ್ರ ಪ್ರಯುಕ್ತ ಈ ಒಂದು ಸನ್ಮಾನ ಮಾಡುವ ಒಂದು ಕಾರ್ಯಕ್ರಮದಲ್ಲಿ ನಾವು ಸಹ ಅದರಲ್ಲಿ ಭಾಗಿಯಾಗಿ ನಮ್ಮದಕ್ಕೆ ನಮ್ಗೊಂದು ಸ್ವಲ್ಪ ಹೆಮ್ಮೆ ಅನಿಸ್ತದೆ ಈಗ ಈ ಒಂದು ಕಾರ್ಯಕ್ರಮದ ಪ್ರಮುಖ ಘಟ್ಟ ನೀವು ಸೇವಾನಿವೃತ್ತಿ ಹೊಂದಿದಂತಹ ಶ್ರೀ ಅಡಿಯಪ್ಪನ ಸಾಲ್ಗಲ್ ಅವರು ಹಾಗೂ ಶ್ರೀ ಸಿ ಕೆ ಕುಮಾರ್ ಅವರಿಗೆ ಸನ್ಮಾನ ಸಮನ್ವಯ ಸಮಿತಿ ನೌಕರರ ಸಂಘದಿಂದ ನನಗೆ ಹಾಗೂ ಸೋದರ ಗುಂದ್ವಾನ್ ಅವರನ್ನು ನಿವೃತ್ತ ನಿಮಿತ್ತ ಸನ್ಮಾನ ಮಾಡಲಾಯಿತು ನನ್ನ ನೌಕರ ಬಂಧುಗಳ ಜೊತೆ ನಾನು ಸಹಿತ ಆ ಒಂದು ಸಂಸ್ಥೆಯ ಪದಾಧಿಕಾರಿಯಾಗಿದ್ದು ನನ್ನ ಕರ್ತವ್ಯಗಳನ್ನು ಹಿಂದೆ ಮಾಡಿದಂಥ ಕೆಲಸದ ಬಗ್ಗೆ ನಾವು ನನ್ನ ಎಲ್ಲ ಸೋದರ ಜೊತೆ ಮೆಲುಕು ಹಾಕ್ಕೊಂಡು ನಾನು ಸಹಿತ ಇವತ್ತು ನಿವೃತ್ತ ಆದರೂ ತಮ್ಮ ಜೊತೆಗಿರ್ತೇನೆ ಈ ಸಂಘಟನೆ ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಯಾವ ರೀತಿಯಾಗಿ ಬೆಳೀತಾ ಇದೆ ಬಿಜಾಪುರ ಜಿಲ್ಲೆಯಲ್ಲಿ ಹೆಚ್ಚು ಪ್ರಾಮಾಣಿಕವಾದಂಥ ನಮ್ಮ ಎಸ್ ಸಿ ಎಸ್ ಟಿ ಸಮನ್ವಯ ನೌಕರರ ಸಮಿತಿ ಆಗಲಿ ಅದಕ್ಕೆಲ್ಲ ನಾವೆಲ್ಲರ ಹನಿಯಾಗಿರ್ತೀವಿ ನಾವು ನಿವೃತ್ತಿ ಆದರೂ ಸಹಿತ ಸಾಮಾಜಿಕವಾಗಿ ತಮ್ಮ ಜೊತೆಗಿರ್ತೇವೆ ಅಂತೇಳಿ ಆ ಸನ್ಮಾನವನ್ನು ಸ್ವೀಕಾರ ಮಾಡಿ ಎಲ್ಲರೂ ನನ್ನ ನಮ್ಮಿಬ್ಬರನ್ನು ಬಹಳ ಗೌರವಪೂರ್ವಕವಾಗಿ ಸನ್ಮಾನ ಮಾಡಿದ್ರು ಅವರೆಲ್ಲರಿಗೆ ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸಿ ಇಂದು ಕರ್ನಾಟಕ ರಾಜ್ಯ ಸರ್ಕಾರಿ ಶ್ರೀ ಬೆಂಗಳೂರು ಜಿಲ್ಲಾ ಶಾಖೆ ವಿಜಯಪುರದಿಂದ ಜಿಲ್ಲಾ ಮಟ್ಟದ ಒಂದು
ಸಮಾಲೋಚನಾ ಸಭೆಯನ್ನು ಏರ್ಪಡಿಸಿದ್ದು, ಅದರ ಜೊತೆಗೆ ನಮ್ಮ ಸಂಘದಿಂದ 2011 ಆಗಮಗೊಂಡ ಈ ಜಿಲ್ಲಾ ಶಾಖೆಯ ಮೂಲ ಪ್ರಾರಂಭೋತ್ಸವ ಶ್ರೀ ಅಡಪ ಸಲಗಣ ಅವರ ಸಲಗಲ ಅವರ ನೇತೃತ್ವದಲ್ಲಿ ಈ ಸಮನ್ವಯ ಸಮಿತಿ ಕಾರ್ಯರೂಪಕ್ಕೆ ಬಂದಿದ್ದು. ಆ ನಿಮಿತ್ತವಾಗಿ ಅದೇ ಥರ ಕೃಷಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ ಶ್ರೀ ಸಿ ಕೆ ಗುಂದ್ವಾನ ಸಹ ನಮ್ಮ ಸಮನ್ವಯ ಸಮಿತಿಯ ಉದ್ಯೋಗ ಉಪಾಧ್ಯಕ್ಷರು. ಅವರನ್ನು ಈ ಸಮಾಲೋಚನಾ ಸಭೆಯಲ್ಲಿ ಸೇವೆಯಿಂದ ನಿವೃತ್ತಿ ಹೊಂದಿದ್ದ ನಿಮಿತ್ತವಾಗಿ ಅವರನ್ನು ಈ ಸಂದರ್ಭದಲ್ಲಿ ನಾವು ಅವರನ್ನು ಸನ್ಮಾನಿಸಿತು. ಈ ಸನ್ಮಾನ ಸಮಾರಂಭದಲ್ಲಿ ಸಾಮಾನ್ಯರು ನಮ್ಮ ಸಮನ್ವಯ ಸಮಿತಿಯ ವಿಷಯದ ಬಗ್ಗೆ ಬಹಳಷ್ಟು ಕೊಂಡಾಡಿದ್ದಾರೆ. ಕಾರಣ ಅಷ್ಟೇ, ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಅಧ್ಯಕ್ಷರು ಕಾರ್ಯದರ್ಶಿಯರು ಈ ಸಮನ್ವಯ ಸಮಿತಿಯ ಒಂದು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಲು ಸಹ ಹೌದು. ಅದೇ ಥರನೇ ಮುಂದೆ ಯಾವುದೇ ನೌಕರಸಿಗೆ ಅನ್ಯಾಯ ಆಗಲಾರದೆ ಹಾಗೆ ನೋಡ್ಕೊಳ್ಳುವುದು ಒಂದು ಜವಾಬ್ದಾರಿ ಸಹ ಅವರ ತಾಲೂಕುಗಳಿಗೆ ನಾವು ಜವಾಬ್ದಾರಿ ವಹಿಸಿದ್ದೇವೆ. ಜೊತೆ ಜೊತೆಗೆ ಸದಸ್ಯತ್ವ ನೋಂದಣಿ ಸಹ ಅಭಿಯಾನವನ್ನು ಬಹಳ ಉತ್ಸುಕತೆಯಿಂದ ಮಾಡಿರಿ ಅಂತೇಳಿ ನಾವು ಒಂದು ಕಿಮತ್ತು ಅವರಿಗೆ ತಾಲೂಕಾಧ್ಯಕ್ಷ ಮತ್ತು ಕಾರ್ಯದರ್ಶಿಗೆ ನಾವು ಹೇಳಿದ್ದೀವಿ. ಹಾಗೆ ಅವರು ಸಹ ಒಂದು ಕಾರ್ಯರೂಪಕ್ಕೆ ಒಂದು ಮಾಡ್ತಕ್ಕಂಥ ಒಂದು ಸಭೆಯಲ್ಲಿ ಆಶ್ವಾಸನೆ ಕೊಡ್ತಾರೆ. ಹಾಗೆ ಮಹಿಳಾ ಘಟಕದ ಸಹ ಒಂದು ಮರುಜೀವ ಮಾಡಬೇಕಂತೇಳಿ ನಮ್ಮ ಸಹೋದರಿ ಕೊಟ್ಟವರು ಮತ್ತು ಮಳಿನ್ ಮೇಡಮ್ ಅವರು ಅವರಿಗೆ ನಾವು ಒಂದು ಜವಾಬ್ದಾರಿ ಸಭೆಯಲ್ಲಿ ನಾವು ನಿರ್ಣಯ ಕೊಟ್ಟಿದ್ದೇವೆ. ಅವರು ಮಹಿಳಾ ಘಟಕವನ್ನು ಜಿಲ್ಲೆಯಲ್ಲಿ ಅತಿ ಶೀಘ್ರದಲ್ಲಿ ಮಾಡ್ತೀವಿ ಅಂತೇಳಿ ಅವರು ನಾವು ಈ ವೇದಿಕೆ ಮುಖಾಂತರ ಅವರು ಒಂದು ವಿಶ್ವಾಸ ಕೊಟ್ಟಿದ್ದಾರೆ. ವಿಶ್ವಾಸ ಪಟ್ಟು ಸಹ ಅಲ್ಲದೆ ಅವರು ಕಾರ್ಯಮುಖವಾಗಬೇಕಂತ ನಾನು ಈ ವೇದಿಕೆ ಮುಖಾಂತರ ಅವರನ್ನು ಆಗ್ರಹಿಸುತ್ತೇನೆ. ಹಾಗೆ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಯವರು ಸಹ ಅವರು ಅಚ್ಚುಕಟ್ಟಾಗಿ ಕಾರ್ಯವನ್ನು ನಿರ್ವಹಿಸುತ್ತಾ ಬಂದಿದ್ದಾರೆ, ಮುಂದೆ ನಿರ್ವಹಿಸಲಿಂತ ನಾನು ಆಶಿಸ ಭಾವಿಸುತ್ತೇನೆ. ಅದೇ ಥರನಾಗಿ ವಿಜಯಪುರ ತಾಲೂಕಿನ ಅಧ್ಯಕ್ಷರಾದಂಥ ವಿಜಯಕುಮಾರ್ ಸೂರ್ಯವಂಶ ಅವರು, ಬಬಿಸಲು ತಾಲೂಕಿನ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಮಾದಾರ್ ಅವರು, ಹಾಗೂ ತಿಕ್ಕೋಟ ತಾಲೂಕಿನ ಅಧ್ಯಕ್ಷರಾದಂಥ ವಿನೋದ್ ರತ್ನಾಕರ್ ಅವರು, ಹಾಗೆ ದೇವರಿಬ್ಬರಿಗೆ ತಾಲೂಕಿನ ಅಧ್ಯಕ್ಷರಾದಂಥ ಆರ್ ಬಿ ಸಂಗಮೇಶ್ ಅವರು, ಚರ್ಚಲ್ ತಾಲೂಕಿನ ಅಧ್ಯಕ್ಷರಾದಂಥ ಗಣೇಶ್ ಕಾಂಬ್ಳೇಶ್ವರ್ ಅವರು, ಹಾಗೂ ಆಲಿಮಟ್ಟಿ ತಾಲೂಕಿನ ಅಧ್ಯಕ್ಷರಾದಂಥ ಕೆ ಎಂ ಬಾಗೇವಾಡಿ ಅವರು, ಈ ಥರ ಎಲ್ಲ ತಾಲೂಕದವರು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದು ಸಭೆಗೆ ಬಂದು ಶೋಭೆ ತಂದಕ್ಕಾಗಿ ನಮ್ಮ ಸಮನ್ವಯ ಸಮಿತಿಯಿಂದ ಅವರಿಗೆ ನಾನು ಉತ್ಪುಕ್ತ ವಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಹೆಸರು? ನಾನು ಬಿ ಎಚ್ ನಾಡಿಗರಿ, ಜಿಲ್ಲಾ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಎಸ್ ನೌಕರ ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿ ಕಾಣಿಸುತ್ತೇನೆ. ಸೇವೆ ನಿವೃತ್ತಿಯನ್ನು ಹೊಂದಿದ್ದಾರೆ. ನೋಡಲಿಕ್ಕೆ ಬಹಳಷ್ಟು ಸೌಮ್ಯ ಸ್ವಭಾವ, ನೋಡಲಿಕ್ಕೆ ಬಹಳಷ್ಟು ಸೌಮ್ಯ ಸ್ವಭಾವ. ಆ ಜಾಗ ಕೂಡ ಏನಪ್ಪಾದ್ರೆ ಎಲ್ಲಾದರೂ ಜನಸಾಮಾನ್ಯರಿಗೆ ರೈತರಿಗೆ ಏನಪ್ಪಾದ್ರೆ ಅದರಲ್ಲಿ ವಿಶೇಷವಾಗಿ ಏನಪ್ಪಾದ್ರೆ ಎಸ್ ಸಿ ಎಸ್ ಟಿ ಜನರಿಗೆ ಏನಪ್ಪಾದ್ರೆ ತಮ್ಮ ಅಧಿಕಾರಾವಧಿಯಲ್ಲಿ ಏನಪ್ಪಾದ್ರೆ ಬಹಳಷ್ಟು ಏನಪ್ಪಾದ್ರೆ ಹೆಲ್ಪ್ ಅನ್ ಮಾಡಿ ಏನು ಮಾಡಿದ್ದಾರೆ. ಜೊತೆಗೆ ನಾನು ಹೇಳ್ತೀನಿ, ನೂರು ರೂಪಾಯಿ ತಗೋ ಕೊಡ್ಬೇಕಾದ್ರೆ ಬಡ್ಡಿ ಯಾಕೆ ನೀವು ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ನಮ್ಮ ಸೋಷಿಯಲ್ ವಿರೋಧ ನಾವು ಮತ್ತೊಬ್ಬರ ಆದಾಗ ಅವ್ರಿಗೆ ನಾವು ಇದು ಮಾಡ್ಲಿಕ್ಕಂದ್ರೆ ನಮ್ಮ ಮತ್ತೆ ನೈತಿಕತೆ ಇಲ್ಲ. ಅವಾಗ ಅವ್ರು ಏನಾಯ್ತಂದ್ರೆ ಹುಡುಗ ಮಾಡಿ ಏನ್ ಮಾಡ್ದ ಚಪ್ಪಲ್ ಕೊಡೋದ್ನಾಗ ಹಿಂಗ್ ಮಾಡ್ಬೇಕು ನಾವು ಏ ಯಾಕೆ ಕೊಟ್ಬಿಡ್ತಿ ಈ ಮೊದಲು ಹುಡಿ ಅವ್ರು ಇದು ಮಾಡಿ ಮಾತಾಡ್ತಿಲ್ಲ ನೀನೇನು ಅಂತಂದೆ ನಾವು ಗೆಸ್ಟ್ ಹತ್ರ ತಪ್ಪೊಂಡ್ ನೀನು ಚಪ್ಪಲ್ ಇಲಾಖೆ ನಾವು ವಿಚಾರ ಚಪ್ಪಲ್ ಪಾಲಿಶ್ ಮಾಡ್ಕೊಡ್ಬೇಕು ನೀ ನೀ ಅವ್ನ ಚಪ್ಪಲ್ ಬಿಟ್ಟೆ ಏನಂತ ಹೇಳಿ ಏ ಅವನ ಇವ್ರು ಏ ನಾವನ್ನ ಅವ ಹಂಗದ ನಾನು ಅವನೇ ನಮ್ಮ ಅಂತ ನನ್ನನ್ನು ಕರೆಸಿ ನಾಡಗೇಶ್ವರ ಅವರಿಗೆ ಹಾಗೂ ನೋಡಿದ ನನ್ನ ಪದಾರ್ಥಕ್ಕೆ ಕರೆಸಿ ಸನ್ಮಾನ ಮಾಡೋದಕ್ಕಾಗಿ ತುಂಬಾ ಪ್ರದೇಶ ನಾನು ಎಲ್ಲರಿಗೂ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಅಣ್ಣ ಹಿಂಗೆ ಅರ್ಧ ಸರ ಬರ ನಮ್ಮ ಸಮಿತಿ ಮಾಡೋಣ ನಾವು ಅಂತ
ಇಲ್ಲರೆ ನಾವೆಲ್ಲ ಸೇರ್ಕೊಂಡು ತಾಲೂಕ ಮತ್ತೆ ಎಲ್ಲಾ ಪಡವಾಸ್ಟ್ ಮಾಡೋ ಅಧ್ಯಕ್ಷರಾಗಿದ್ದ ನಾವು ಆಯ್ತು ಸರ್ ಅಂದ್ರೆ ಸಹೋದರರು ಮತ್ತ ತಮ್ಮ ವೃತ್ತಿಯಿಂದ ನಿವೃತ್ತಿ ಆದ್ರೂ ಕೂಡ ಸಮಾಜ ಸೇವೆಯಲ್ಲಿ ನಿವೃತ್ತಿ ಆಗಿಲ್ಲ ಸಾಲ್ಗಲ್ಲ ಅಡವೇಪಣ್ಣ ಸಾಲ್ಗಲ್ಲ ಅದಾರ ಅಂದ್ರೆ ಅದ್ರ ಒಂದು ಶೈನಿಂಗೆ ಬೇರೆ ಆಗ್ತದೆ ವಾತಾವರಣ ಅದಕ್ಕ ನಾವು ತಮ್ಮ ಸಮಾಜದ ಮೂಲಕ ನಾನು ಮನವಿ ಮಾಡೇನಂದ್ರ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಯಾರೋ ನಿಮ್ಗೊಂದು ಕಿವಿ ಕೊಟ್ಟಿರ್ತಾರ ನಮ್ ಬಗ್ಗೆ ಆಗ್ಲಿ ಇನ್ನೊಬ್ರ ಬಗ್ಗೆ ಆಗ್ಲಿ ಪೂರ್ಣ ವಿಚಾರ ಮಾಡಿ ಒಂದು ನಿರ್ಧಾರ ತೆಗೆದುಕೊಂಡು ನಮಗ ನ್ಯಾಯ ಒದಗಿಸಿಕೊಡ್ತೀರಿ ಅಂತಂದ್ರ ನಮ್ಮ ಸಮಾಜದ ಎಲ್ಲರಿಗೂ ನಮ್ಮ ಅವ್ರಿಗೆ ಗೊತ್ತೇ ಅದ್ರಿ ಸಹೋದರಿಗೆ ನಾ ಯಾವತ್ತು ಹತ್ತಿರವಾಗಿದ್ದೀನಿ ನಮ್ಮ ಶೈಲಾ ಸಂಕಷ್ಟ ಬರ್ತಾರ ಅವರು ಯಾರನ್ನೂ ಅಲ್ಲಿ ಮಾನಸಿಕವಾಗಿ ಅಥವಾ ಗಮನಕ್ಕೆ ತಂದೆ ಬಂದೇ ಬರ್ತಾವ್ರಿ ಬಂದಂತಾವು ನಮ್ಮ ಬೆನ್ನಬೈ ನಿಂತು ನ್ಯಾಯ ಒದಗಿಸ್ತೀರಿ ಒದಗಿಸ್ಕೊತ ಬಂದಿರಿ ಇನ್ ಮುಂದೆ ಅದೇ ಕಾರ್ಯಕ್ರಮ ಈಗ ಒಂದು ವೃತ್ತಿ ಇರ್ತಿ ನಿವೃತ್ತಿನಾಗಿರಿ ನಮ್ ಬೆಂಬಲ ಯಾವತ್ತು ಇರ್ತೀರಿ ಅಂತಂದ ನಾ ಸಭೆ ಎಲ್ಲಾ ಸಮಾಜದ ಪರವಾಗಿ ಕೇಳ್ಕೊಂಡು ನಮ್ಗೆ ಇಲ್ಲಿ ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ನಿರ್ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತ ನಮ್ಮ ಜಿಲ್ಲಾ ಸಮಿತಿಯ ಅಧ್ಯಕ್ಷ ಸಾಂಗತ್ಯ.